नमस्कार विद्यार्थी के आर लक्का विद्यालय ऑनलाइन तरगति वीडियो क्लास स्वागत को मकड़े इवत ना वे वर्ग एंटने अध्याय चलने वा घटक नक्षी उपयोगिक समीकरण ये बरी अोड़ता कड़े वीडियो मोदन समीकरण बरद्दे वि जी ईक्वल टू यू प्लस एटी साधस स्थान काल संबंध सूचना समीकरण एस इज ईक्वल टू यू टी प्लस वन बाय टू एटी स्क्वायर ना साधस मुंदे ग्राफ इदे नोडी अदन्ने नानु दौड़दी हेते नोड़ी नी ए बी सी डी ई मत्तु ओ अंत इदु डी इदु ई इव एरडन्ना नाव यू अंत करीतेवे आरंभिक वेग बी मत्तु डी यू माइनस वी अंत करीतेवे बी मत्तु सी गे वी अंत करीतेवे ओ सी गे काल अंत करीतेवे दिस इज टी बरीते नोडी इदु टी अंत करीतेवे आमेले ओ ए गे यू अंत करीतेवे डी सी बद्दल्ल ओ ए बळसबहुदु ओ सी बद्दल्लोळगे ए डी बळसबहुदु बी डी बद्दल्लोळगे ई ए बळसक्के बरुवुदिल्ल याकंद्रे काय एकरूप चलनेयल्लि इदे अर्थ आगता इदेया ओके संबंध समीकरण बरी एस इज ईक्वल टू क्यू टी प्लस ना बरता नोड़ अद्ने क्लीन बरियोण नोड़ इज ईक्वल टू क्यू टी प्लस वन बाय टू एटी स्क्वायर इज ईक्वल टू अंदर ऐन एस अंदर डिस्टेंस कवर्ड अथवा डिस्प्लेसमेंट अंत करते हैं ना डिस्टेंस कवर्ड हमें डिस्टेंस कवर्ड अंदर काय चलिसिद दूर ताने एकरूप जवदल्लिरुवंतह काय चलिसिद दूरवन्न कंडिडीबेकु अंदर वेग मत्तु कालगळ गुणलब्धवे आगिरुत्तदे इल्लि नोडि इन्नोंदु सेंटेंस बरीतीनि नानु एकरूप वेगदल्लि चलिसुत्तिरुव चलिसुत्तिरुव चलिसिद दूरवु अथवा कायद वेग मत्तु कालगळ कायद अंद्रे अदर गुणलब्ध ಏನಾಗ್ತದ ಚಲಿಸಿದ ದೂರವಾಗುತ್ತದೆ ಹೌದಲ್ಲಿ ಕಾಯದ ವೇಗ ಅಂದ್ರೆ ಯಾವದಿಲ್ಲಿ ಇಲ್ಲಿ ವೇಗ ಅಂದ್ರೆ ಯಾವದಿಲ್ಲಿ
वेग इदु वेग इदु काल अंद्रे उद्द अगल गुणलब्ध चौक पूर्ति उद्द गुणलब्ध अगल ऐन अदर विस्तीर्ण आगे ಹೌದಲ್ಲ ಹಾಗಾದ್ರೆ ಇಲ್ಲಿ ವಿಸ್ತೀರ್ಣವನ್ನು ಬರೆಯಬೇಕು ಅದರ ಕ್ಷೇತ್ರಫಲವನ್ನು ನೋಡಬೇಕಾಗ್ತದೆ ಹಾಗಾದ್ರೆ ಆದ್ದರಿಂದ ನೋಡಿ ಆದ್ದರಿಂದ ಎಸ್ ಇಜ್ ಈಕ್ವಲ್ ಟು ಕ್ಷೇತ್ರಫಲವನ್ನು ನೋಡಬೇಕು ಹಾಗಾದ್ರೆ ಯಾವುದರ ಕ್ಷೇತ್ರಫಲವನ್ನು ನೋಡಬೇಕು ಇಲ್ಲಿ ನೋಡಿ ಎ ಬಿ ಸಿ ಮತ್ತು ಒ ಇದೊಂದು ರಚನೆ ಇದೆ ಇದೊಂದು ರಚನೆ ಇದೆ ಈ ರಚನೆ ಎಷ್ಟು ಭಾವಗಳನ್ನು ಹೊಂದಿದೆ ಐದು ಭಾವಗಳು ಇದಕ್ಕೆ ತ್ರಾಪಿಜ್ಯ ಅಂತ ಕರೀತೀವಿ ಹಾಗಾದರೆ ಇಲ್ಲಿ ನಾವು ಬರೀತೇವೆ ತ್ರಾಪಿಜ್ಯದ ವಿಸ್ತೀರ್ಣ ಅಂತ ಬರೀತೇವೆ ಮಕ್ಕಳೇ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಹೌದಾ ಈಗ ತ್ರಾಪಿಜ್ಯದ ವಿಸ್ತೀರ್ಣ ಬರೆದಾಗ ಇಲ್ಲಿ ಎಲ್ಲ ಭಾಗಗಳಿದಾವೆ ನೋಡಿ ಒಂದು ಭಾಗ ತೆಗೆದ್ರೆ ಈ ಭಾಗ ಏನಾಗ್ತದೆ ಚೌಕ ಆಗ್ತದೆ ಈ ಭಾಗ ಎ ಡಿ ಸಿ ಓ ಏನಾಗ್ತದೆ ಚೌಕ ಎ ಡಿ ಡಿ ಏನಾಗ್ತದೆ ತ್ರಿಭುಜ ಆಗ್ತದೆ ಹಾಗಾದ್ರೆ ಇಲ್ಲಿ ನಾವು ಹಿಂಗೆ ಬರೀಬಹುದಾ ಸ್ವಲ್ಪ ನನ್ನ ಮೇಲೆ ಸರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಸಣ್ಣ ಮಾಡೋಣ ಈಗ ನೋಡಿ ಈಗ ಬರೀತಾ ಇದ್ದೀನಿ ಎಸ್ ಇಜ್ ಈಕ್ವಲ್ ಟು ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಪ್ಲಸ್ ತ್ರಿಭುಜದ ವಿಸ್ತೀರ್ಣ ಹೌದಲ್ರಿ ಹಾ ಈಗ ಎಸ್ ಇಸ್ ಈಕ್ವಲ್ ಆಯತದ ವಿಸ್ತೀರ್ಣ ಏನ್ರಿ ಅಗಲ ಗುಂಡ್ಲೆ ಉದ್ದ ಹೌದಲ್ರಿ ಅಗಲ ಗುಂಡ್ಲೆ ಉದ್ದ ಇದು ಆಯತದ ವಿಸ್ತೀರ್ಣದ ಸೂತ್ರ प्लस त्रिभुज विस्तीर्ण सूत्र वन बाय टू वन बाय पाद गुंडले एत्तर पाद गुंडले एत्तर इदु सूत्र ई सूत्रद प्रकार हाकिदाग इल्लि नोडि अगल अंद्रे यावुदु ओए ओए इंटू उद्द अंद्रे यावुदु ಓಸಿನೂ ಬರೀಬಹುದು ಅಥವಾ ಎಡಿನೂ ಬರೀಬಹುದು ಯಾವ್ದಾದ್ರೂ ಬರೀಲಿ ಎಡಿ ಅಂತ ಬರೆದ್ರು ನಡೀತದ ಓಸಿ ಅಂತ ಬರೆದ್ರು ನಡೀತದ ಓಕೆನಾ ದೆನ್ ಪ್ಲಸ್ ಒನ್ ಬೈ ಟೂ ಪಾದ ಅಂದ್ರೆ ಯಾವ್ದಿದೆ ಇಲ್ಲಿ ಎಡಿ ಗಮನಿಸ್ಬೇಕು ನೋಡಿ ಇದು ಪಾದ ಎಡಿ ಎಡಿ ಇಂಟು ಎತ್ತರ ಏನಿದೆ ಬಿಡಿ ಎತ್ತರ ಬಿಡಿ ಅರ್ಥ ಆಗ್ತಾ ಇದೆಯಾ ಇಲ್ಲಿ ಗಮನಿಸಬೇಕು ನೀವು ಇನ್ನೂ ಒಂದು ವಿಷಯ ಏನು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನಾನು ಇಲ್ಲಿ ಬರೀತಾ ಇದ್ದೀನಿ ಏನು ಅಂದ್ರೆ ಬಿಡಿ ಅಂದ್ರೆ ಏನು ಮೊದಲಿಗೆ ಬಿಸಿ ಅಂದ್ರೆ ಏನು ನೋಡಿ ಬಿಸಿ ಇಸ್ ಈಕ್ವಲ್ ಟು ವಿ ಬಿಸಿ ಇಸ್ ಈಕ್ವಲ್ ಟು ವಿ ಬರ್ತಿದ್ದೇವೆ ನಾವು ಆಲ್ರೆಡಿ ಇಲ್ಲಿ ಹೌದಾ ಡಾಟ್ ಮಾಡೋ ನಿಮ್ಗೆ ಅರ್ಥ ಕಾಣ್ತಾ ಇಲ್ಲ ಅಂತಂದ್ರೆ ನೋಡಿ ಬಿ ಸಿ ಇಸ್ ಈಕ್ವಲ್ ಟು ವಿ ಬಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಇಸ್ ಈಕ್ವಲ್ ಟು ಏನಿದೆ ವಿ ಮೈನಸ್ ಯು ಮಜಾ ಇದೆ ನೋಡಿ ಇಲ್ಲಿ ದೆನ್ ಡಿ ಸಿ ಇಸ್ ಈಕ್ವಲ್ ಟು ಏನಿದೆ ಡಿ ಸಿ ಇಸ್ ಈಕ್ವಲ್ ಟು ಯು ಆರ್ ಡಿ ಸಿ ಬದಲಾಗಿ ಏನ್ ಬರೀಬಹುದು ನಾವು ಇಲ್ಲಿ ಇಲ್ಲೇ ಬರೀಲಿ ಡಿ ಸಿ ಆರ್ ಎ ಓ ಅಥವಾ ಓ ಎ ಇಸ್ ಈಕ್ವಲ್ ಟು ಯು ಅರ್ಥ ಆಗಿದೆಯಾ
ಇದನ್ನ ಮಾತ್ರ ನಮಗೆ ಗೊತ್ತಾಗಬೇಕು ಇದನ್ನ ತಿಳ್ಕೊಂಡಿದ್ದೀವಿ ಅಂತಂದ್ರೆ ಮುಂದೆ ಕ್ಲಿಯರ್ ಆಗುತ್ತದೆ ಹಾಗಾದ್ರೆ ಈಗ ನೋಡೋಣ ಮುಂದೆ ಹೋಗೋಣ ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಇದನ್ನ ಸರಿಸ್ತಾ ಇದ್ದೀನಿ ನಾನು ಹಂಗೆ ಚಿಕ್ಕದನ್ನಾಗಿ ಮಾಡ್ತೇನೆ ಮೇಲ್ ಸರಿಸ್ಕೋಂತ ಹೋಗ್ತಾ ಇರ್ತೀನಿ ಹೌದಾ ನಿಮಗೆ ತೊಂದರೆ ಬೇಡ ನಿಮಗೆ ಇದರ ಫಿಗರ್ ಬೇಕು ಅಂದ್ರೆ ಮತ್ತೊಂದು ಫಿಗರ್ ನಾನು ನಿಮಗೆ ಇಡ್ತಾ ಇದ್ದೀನಿ ಡೋಂಟ್ ವರಿ ಓಕೆನಾ ಎಸ್ ಈಗ ನೋಡೋಣ ಈಗ ನೋಡಿ ಈಗ ಎಸ್ ಇಸ್ ಈಕ್ವಲ್ ಟು ಓಎ ಅಂದ್ರೆ ಏನಿದೆ ತಗೊಳ್ಳಿ ಇಲ್ಲಿದೆ ನೋಡಿ ಈಗ ನೋಡಿ ಎಓ ಎಓ ಏನಿದೆ ಯು ಇಂಟು ಓಸಿ ಏನಿದೆ ಓಸಿ ಇಸ್ ಟೈಮ್ ಟಿ ಹೌದಲ್ಲ ದಿಸ್ ಇಸ್ ಇಂಡಿಕೇಟ್ ಟು ಟೈಮ್ ಯು ಇಂಟು ಟಿ ओके ना प्लस वन बाय टू हाँ एडी एडी एन कौन तो रस्ते दे टी इनटू बीडी बीडी एन दे वी माइनस यू इधे बीडी वी माइनस यू इधे हाउ दर ऑल बीडी अंता बरीते ना अथवा बीडी का वी माइनस यू अंता बरीते ना विषय तक मोदल समीकरण ना नोड़ेवल टू नोड़ी हेते नो बीडीवल टू वि माइनस यू अथवा A is equal to V minus U divided by T ಅಂತ ಬರೀತೇವೆ ಈ ಸಮೀಕರಣವನ್ನ ಇಲ್ಲಿ A is equal to V minus U V minus U ಅಂದ್ರೆ ಯಾವದ್ರಿ BD divided by T then AT is equal to BD AT ಅಂದ್ರೆ ಏನ್ರಿ BD BD ಅಂದ್ರೆ ಏನ್ರಿ AT ಅರ್ಥ ಆಗ್ತಾ ಇದೆಯಾ ಇಲ್ಲಿ AT is equal to BD ಅಂತ ಹಾಕೋದು BD is nothing but V minus U ಹಾಗಾಗಿ ಇಲ್ಲಿ ನಾನು ಏನು ಮಾಡ್ತಾ ಇದೀನಿ ಅಂದ್ರೆ ಇಲ್ಲಿ BD ನೇ ಬರೀತಾ ಇದೀನಿ ಈಗ BD ಜಾಗನಾಗ ನಾವು AT ಹಾಕಬಹುದು ಅವಾಗ S is equal to UT plus 1 by 2 T into AT clear then S is equal to UT plus 1 by 2 A into sorry A T into T T square A T square that is it ಇದು ಸಮೀಕರಣ 2 ಅನ್ನು ಸಾಧಿಸಿದೆವೆ ಮಕ್ಕಳೇ ಇನ್ನು ಮೂರನೇ ಸಮೀಕರಣವನ್ನು ಯಾವ ರೀತಿಯಾಗಿ ಸಾಧಿಸಬೇಕು ನೋಡೋಣ ಹಾಗಾದ್ರೆ ಬನ್ನಿ ಮಕ್ಕಳೇ ಈಗ ಸ್ಥಾನ ಮತ್ತು ವೇಗದ ಸಂಬಂಧವನ್ನು ಸೂಚಿಸುವಂತ ಸಮೀಕರಣವನ್ನು ಸಾಲ್ವ್ ಮಾಡೋಣ ಸ್ಥಾನ ಮತ್ತು ವೇಗ ಸ್ಥಾನ ಮತ್ತು
वेग के संबंधित समीकरण ऐन 2as is equal to b square minus u square अंत ना साधिसबेकागिदे अर्थ आगता इदेया सो हागादरे इल्लि नोडि ಇಲ್ಲಿ ಒಂದು ವಸ್ತು ಸ್ಥಾನಪಲ್ಲಟ ಆಗಿದೆ ಅಂತಂದ್ರೆ ಏನು ಡಿಸ್ಟೆನ್ಸ್ ಕವರ್ ಮಾಡಿದೆ ಅಂತ ಅರ್ಥ ಅಂದ್ರೆ s is equal to ಡಿಸ್ಟೆನ್ಸ್ ಕವರ್ಡ್ ಅಂತ ಅರ್ಥ ಹಾಗಾದ್ರೆ ಡಿಸ್ಟೆನ್ಸ್ ಕವರ್ಡ್ ಅಂದ್ರೆ ಏನು ಏಕರೂಪ ವೇಗದಲ್ಲಿ ಚಲಿಸುತ್ತಿರುವ ಕಾಯದ ಏಕರೂಪ ವೇಗದಲ್ಲಿ ಚಲಿಸುತ್ತಿರುವ ಕಾಯದ ವೇಗ ಮತ್ತು ಕಾಲಗಳ ಗುಣಲಬ್ಧವೇ ಆ ಕಾಯದ ಸ್ಥಾನಪಲ್ಲಟವಾಗಿದೆ ಇದೊಂದು ಮಾತ್ರ ತಿಳಿದುಕೊಳ್ಳಿ ಹಾಗಾದರೆ s is equal to ಕಾಯದ ಸ್ಥಾನಪಲ್ಲಟ ಅಂದ್ರೆ ಏನು ಮಾಡಬಹುದು ಇಲ್ಲಿ ವೇಗ ಗುಣಲೆ ಕಾಲ ಅಂತ ಬರೆಯಬಹುದು ಇದು ಈ ಕಡೆದು ವೇಗ ತೋರಿಸುತ್ತದೆ ಈ ಕಡೆದು ಕಾಲ ತೋರಿಸುತ್ತದೆ ಅರ್ಥ ಆಗಿದೆಯಾ ವೇಗ ಗುಣಲೆ ಕಾಲ ಅಂದ್ರೆ ಒಂದು ಚೌಕ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ಸೇಮ್ ಪ್ರಸು ಅಂದ್ರೆ ಉದ್ದ ಗುಣಲೆ ಅಗಲ ಇತ್ತಲ್ಲ ಉದ್ದ ಗುಣಲೆ ಅಗಲ ಅಂದ್ರೆ ಏನು ಅಥವಾ ಆಯತ ಇದೆ ಅಂತ ಅನ್ಕೊಳ್ಳೋಣ ಒಂದು ಆಯತದ ಉದ್ದ ಗುಣಲೆ ಅಗಲ ಅಂತ ಬರ್ತದೆ ಅಂದ್ರೆ ಅದರ ವಿಸ್ತೀರ್ಣ ಅಂದಂಗ ಹಾಗಾದ್ರೆ ಆಕೃತಿಯ ವಿಸ್ತೀರ್ಣ ಅಂತ ಅರ್ಥ s ಯಾವ ಆಕೃತಿ ಇದೆ ನೋಡಿ ಯಾವ ಆಕೃತಿ ಇದೆ ತ್ರಾಪಿಜ್ಯ ತ್ರಾಪಿಜ್ಯದ ವಿಸ್ತೀರ್ಣ ಮಕ್ಕಳೇ ನೆನಪಿರಲಿ 2as is equal to v square minus u square ಅನ್ನು ನಾವು ಈಗ ಏನು ಮಾಡ್ತಾ ಇದೀವಿ ಕಂಡುಹಿಡಿತಾ ಇದೀವಿ ಹಾಗಾದ್ರೆ ತ್ರಾಪಿಜ್ಯದ ವಿಸ್ತೀರ್ಣ ಎಷ್ಟು ಏನ್ ತ್ರಾಪಿಜ್ಯದ ವಿಸ್ತೀರ್ಣ s is equal to ತ್ರಾಪಿಜ್ಯದ ವಿಸ್ತೀರ್ಣ ಸೂತ್ರ ಬರ್ತದೆ ಮಕ್ಕಳೇ ಏನು ಬರ್ತದೆ ಸೂತ್ರ ಅಂತಂದ್ರೆ ಇಲ್ಲಿ ನೋಡಿ s ಅಂದ್ರೆ 1/2 सम पैरेलल साइड्स इनटू हाइट एस इज इक्वल टू 1/2 पैरेलल साइड ಅಂದ್ರೆ ಯಾವು ನೋಡಿ ಇದು ಬಹಳ ಇಂಪಾರ್ಟೆಂಟ್ ಇದೆ ಆಯತದ ಪ್ಯಾರಲಲ್ ಸೈಡ್ ಅಂದ್ರೆ ಇವು ನೋಡಿ ಇಲ್ಲಿಗೆರಿಂದ ಮಾಡ್ತಾ ಇದ್ದಿಲ್ಲ ನಾನು ಇದು ಮತ್ತು ಇದು ಇಲ್ಲಿ ನೀಲಿಗೆರಿ ಆದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ನಾನು ಕೆಂಪು ಗೆರಿನೇ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇದು ಮತ್ತು ಇದು ಇವು ಪ್ಯಾರಲಲ್ ಸೈಡ್ಸ್ ಗಳು ಅಂದ್ರೆ ಯಾವ ಯಾವು OA ಅಥವಾ AO OA plus ಇನ್ನೊಂದು BC ಹೌದಲ್ರಿ into height ಅಂದ್ರೆ OC ಇದು ಹಿಂಗ ಇರ್ತದೆ that is OC OC DA AB ಬರಿಬಹುದು ಹೌದಾ ಈಗ ನೋಡಿ S is equal to 1/2 OA ಅಂದ್ರೆ ಏನು U plus BC ಅಂದ್ರೆ ಏನು BC ಅಂದ್ರೆ V into OC ಅಂದ್ರೆ T ಅರ್ಥ ಆಗ್ತಾ ಇದೆಯಾ ಈಗ ನೋಡೋಣ ಈಗ ನೋಡೋಣ S is equal to 1/2 U plus V into T ಅಂದ್ರೆ ಏನು T ಅಂದ್ರೆ ನೋಡಿ A is equal to V minus U divided by T ಅಂತ ಬರೀತೇವಾ ಹೌದಾ ಈಗ A into T ಅಥವಾ AT AT is equal to V minus U ನಾ ಆದ್ದರಿಂದ T is equal to V minus U divided by A ಅಂತ ಬರೀಬಹುದಾ ಹೌದಲ್ವಾ ಹಾಗಾದರೆ ಈ ಟಿ ಜಾಗದಾಗ ಈ ಟಿ ಜಾಗದಲ್ಲಿ ಏನಾಗ್ತೀನಿ ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಆಗಿದ್ನ ಇದನ್ನ ಹಾಕ್ತೀನಿ ನಾನು ಅಂದ್ರೆ ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಈಗ ಏನಾಗುತ್ತೆ ನೋಡ್ರಿ
S is equal to U plus V into V minus U divided by 2A. How that? 2 into A, 2A. Ega S is equal to V U plus V U minus V antadri yenri idu? Idu V square minus U square. Yake andre because of yenri A minus B into bracket A plus B is equal to A square minus B square. A square minus B square. ಅರ್ಥ ಆಗ್ತಾ ಇದೆಯಾ? ಸೊ ಅದನ್ನೇ ನಾ ಇಲ್ಲಿ ಬರೀತಾ ಇದ್ದೀನಿ. ಟೂ ಎ, ಹಾಗಾಗಿ ಇಲ್ಲಿ ವಿ ಮೈನಸ್ ಯು ಇಂಟು ಅಂತಂದ್ರೆ ಏನ್ರಿ? ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಎ. ಹೌದಾ? ಈಗ ನೋಡ್ತೇನೆ. ಈಗ the same S is equal to ಏನ್ ಬಂದಿತ್ತು? ಇನ್ನೊಬ್ಬರು ಬರ್ತೀನಿ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಎ ಎಸ್ ಬಂದಿತ್ತಲ್ಲ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಟೂ ಎ ಎಸ್ ಅಲ್ಲ, ಟೂ ಎ ಬಂದಿತ್ತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಟೂ ಎ ಎಸ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಸಾಧಿಸಿದ್ದೇವೆ. ಅರ್ಥ ಆಗಿದೆಯಾ? ನೋಡಿ ಮಕ್ಕಳೇ, ಈ ರೀತಿಯಾಗಿ ನಾವು ಇದನ್ನೆಲ್ಲವನ್ನು ನೋಡ್ತೇವೆ. ಇದು ಸ್ಥಾನ ವೇಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೌದಾ? ಸ್ಥಾನ ಮತ್ತು ವೇಗ. ಇನ್ನ ಇದು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಒನ್ ಬೈ ಟು ಎ ಟಿ ಸ್ಕ್ವೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನ ಮೊದಲನೇ ವಿಡಿಯೋದಲ್ಲಿ ವಿ ಈಚ್ ಇಕ್ವಲ್ ಟು ಯು ಪ್ಲಸ್ ಎ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೀಗೆ ಇವತ್ತು ನಾವು ನಕ್ಷೆಯ ವಿಧಾನದಿಂದ ಒಂದು ಸಮೀಕರಣಗಳನ್ನು ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದು ನೋಡಿದ್ದೇವೆ. ಮಕ್ಕಳೇ, ಇಲ್ಲಿ ಬಹಳಷ್ಟು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ಬಹಳ ಈಸಿಯಾಗಿದೆ. ತಿಳಿಲಿಲ್ಲ ಅಂತಂದರೆ ಈ ವಿಡಿಯೋಸ್ ನೋಡಿದ ನಂತರದಲ್ಲಿ ನನಗೆ ನೀವು ಫೋನ್ ಮಾಡಿ ಅಥವಾ ಮೆಸೇಜ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಈ ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಬಹುದು. ಹಾಗೆ ನಿಮಗೆ ಈ ದಿನ ಶುಭವಾಗಲಿ ಅಂತ ಹೇಳ್ತಾ ವಿಡಿಯೋವನ್ನು ತಪ್ಪದೆ ವೀಕ್ಷಣೆ ಮಾಡಿ. ವೀಕ್ಷಣೆ ಮಾಡಿದ ನಂತರ ವಿಡಿಯೋದ ಬಗ್ಗೆ ಏನು ಅನಿಸ್ತು ಅಂತಕ್ಕಂಥದ್ದು ಕಮೆಂಟ್ನಲ್ಲಿ ಹಾಕಿ, ಮತ್ತು ಬೆಲ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಲೈಕನ್ನು ಕೊಡಿ ಅಂತಕ್ಕಂಥದ್ದು ಹೇಳ್ತಾ ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಮಕ್ಕಳೇ. ಅಲ್ಲಿವರೆಗೂ ನಿಮಗೆ ದೇವರೊಳ್ಳೆಯದು ಮಾಡಲಿ.